ಕಾಂಗ್ರೆಸ್ ಒಳಗಿನ ಅಂಥ ಕಲಹ ತೀವ್ರಗೊಳ್ತಾ ಇರೋ ನಡುವೆ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಕೂಡ ಕಂಪಿಸಲಾರಂಭಿಸಿದೆ. 50-50 ಅಧಿಕಾರ ಹಂಚಿಕೆ ಸೂತ್ರದ ಗುಟ್ಟನ್ನ ಕೈ ರಾಮದುರ್ಗದ ಶಾಸಕ ಅಶೋಕ ಪಟ್ಟಣ ರಟ್ಟು ಮಾಡಿದ್ದಾರೆ. ಇನ್ನು 2.5 ವರ್ಷದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗಲಿದೆ. ಈ ಕುರಿತು ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ವರಿಷ್ಠರು ಭರವಸೆ ನೀಡಿದ್ದಾರೆ ಅಂತ ಅಶೋಕ ಪಟ್ಟಣ ಹೇಳಿದ್ದಾರೆ. ಇನ್ನು ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ನಾನು ಮಾತನಾಡೋಕೆ ಆಗಲ್ಲ, ಅದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಹೊಸಪೇಟೆ ಶಾಸಕ ಗವಿಯಪ್ಪ ಕೂಡ ಅಶೋಕ ಪಟ್ಟಣ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಹಿರಿಯ ಶಾಸಕರು ಬಹಳಷ್ಟು ಜನ ಪಕ್ಷದಲ್ಲಿದ್ದಾರೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಗವಿಯಪ್ಪ ಹೇಳಿದ್ದಾರೆ. ಇದೆ ಅಂತ ಹೇಳಿದಾರಪ್ಪ ನಮಗೆ, 2 ವರ್ಷ ಆದ್ರೆ ನಿಮ್ಗೆಲ್ಲ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುರ್ಜೇವಾಲ ಅವರು ಹೇಳಿದ್ದಾರೆ, ಎಲ್ಲ ಲೀಡರ್ಗಳು ಹೇಳಿದ್ದಾರೆ 2 ವರ್ಷ ಆದ್ರೆ ಎಲ್ಲರಿಗೂ, ಯಾಕಂದ್ರೆ ಎಲ್ಲರಿಗೂ ಒಂದೇ ಸರಿ ಮಂತ್ರಿ ಮಾಡಕ್ ಆಗಲ್ಲ, ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡೋಣ ಅಂತ. ಯಾಕಂದ್ರೆ ನಾವು ಬಹಳ ಸೀನಿಯರು, ಇಷ್ಟೊತ್ತಿಗಾಗಲೇ 2-3 ಟರ್ಮ್ ಮಿನಿಸ್ಟರ್ ಆಫ್ ಆಯ್ತು. ನಾನು ದೇವರಾಜ ಕಾಲದಾಗೆ ನಾನು ಜಾರ್ಜಲ್ಲಿ ಯೂತ್ ಕಾಂಗ್ರೆಸ್ ಇಂದ ಬಂದವರು, ಗೊತ್ತಾಯ್ತಾ, ನಮಗೆಲ್ಲ ಸಿಗಬೇಕಾಯ್ತು. ಆ ಜಾತಿ ಉಪ ಪಂಗಡದೊಳಗೆ ನಾನು, ನಮ್ಮದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ. ನಾನು ನಮ್ಮ ಲೀಡರ್ಗಳೆಲ್ಲ ಹೇಳಿದ್ದೀನಿ, ಜಾತಿ ನೋಡೋಕೆ ಹೋಗ್ಬಿಡಿ, ಸೀನಿಯಾರಿಟಿ ಮತ್ತು ಪಾರ್ಟಿಯಿಂದ ಎಷ್ಟೋರ್ಕಿ ವರ್ಷದಿಂದ ಕೆಲಸ ಮಾಡ್ತಾರೆ, ಹಾನೆಸ್ಟಿ ಲಾಯಲ್ಟಿ ಅದು ನೋಡಿ ಕೊಡಿ ಅಂತ ಹೇಳಿದ್ದೀನಿ. ರಾಜಕೀಯ ಅನ್ನೋದೇ ಇರುತ್ತಲ್ಲ, ರಾಜಕೀಯ ಇರುತ್ತೆ, ಜನ ಅವ್ರ ಪ್ರೀತಿ ಅವ್ರ ಇದ್ರ ಮೇಲೆ ಹೋಗುತ್ತೆ. ನಾನು ಕಷ್ಟಪಟ್ಟರೆಗಿನ ಪಕ್ಷ ನನ್ನ ಗುರುತು ಮಾಡುತ್ತೆ, ಮತ್ತೆ ನನ್ನ ಸೊಡ್ಲಾಗ ನಿನ್ನ ಹಿಂದೆ ಕೂತ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಬ್ಬರು ಕೊಟ್ಟು ಕಳಿಸ್ತಿರ್ತಾರೆ. ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಹಂಚಿಕೆ ಸೂತ್ರದ ಕುರಿತು ವಿಸ್ತಾರ ನ್ಯೂಸ್ 7 ಅಕ್ಟೋಬರ್ ವರದಿ ಮಾಡಿತ್ತು. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನಾರಚನೆ ಮಾಡುವಂತೆ ಶಾಸಕರು ಸಿಎಂ ಆಯೋಜಿಸಿದ ಔತಣಕೂಟದಲ್ಲಿ ಒತ್ತಾಯಿಸಿದ್ದ ಸುದ್ದಿಯನ್ನು ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿತ್ತು. 6 ತಿಂಗಳವರೆಗೆ ಕಾದು ನೋಡ್ತೀವಿ, ಅಷ್ಟರಲ್ಲಿ ಸಂಪುಟ ಪುನಾರಚನೆ ಆಗದಿದ್ರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿಎಂಗೆ ನೇರ ಎಚ್ಚರಿಕೆ ಕೊಟ್ಟಿದ್ರು. ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪರೋಕ್ಷವಾಗಿ ಸಂಪುಟ ಪುನಾರಚನೆ ಆಗ್ತದೆ ಎಂಬ ಸುಳಿವು ಕೊಟ್ಟಿದ್ರು. ಎಲ್ಲ ಇದ್ದೇ ಇರ್ತದೆ, ಕೆಲಸ ಮಾಡೋರಿಗೆ ಅವಕಾಶ ಸಿಗಬೇಕು, ಯಾರಿಗೆ ಮತ್ತು ಬೇರೆಯವ್ರಿಗೂ ಕೂಡ ದಾರಿ ಮಾಡಿಕೊಡ್ಬೇಕು. ಇದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಹೆಚ್ಚಿನ ಹೇಳೋಕೆ ಹೋಗೋದಿಲ್ಲ. ಇದೆಲ್ಲ ನಮ್ಮ ಪಕ್ಷದಲ್ಲಿ ಹಿಂದೆನೂ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹಂತದಲ್ಲಿ ಸಚಿವ ಸಂಪುಟದ ಅವರು ಬದಲಾವಣೆ ಮಾಡಿದ್ರು. ಅವಾಗ ಬೇರೆ ನಾನು ಕೂಡ ಅವಾಗ ಡ್ರಾಪ್ ಆದೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರು. ಅವಾಗ ಆ ಥರ ಅದೇ ರೀತಿಯಾಗಿ ಆಗುವಂಥ ಸಾಧ್ಯತೆಗಳು ಇರ್ತದೆ, ಆದರೆ ಅದು ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ. ಸರ್, ಈ ಬಗ್ಗೆ, ಈ ರೊಟೇಷನ್ ಪಾಲಿಸಿ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಈಗ ಆಕಾಂಕ್ಷಿಗಳು ನೇರವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಪ್ರೆಷರ್ ಬಿಲ್ಡಿಂಗ್ ಟ್ಯಾಕ್ಟಿಕ್ಸ್? ನೋಡಿ ಅಭಿಷೇಕ್, ನಮ್ಮ ರಾಜಕೀಯ ವ್ಯವಸ್ಥೆ ಹೇಗೆ ಜಾಳ ಆಗ್ತಾ ಇದೆ, ದುರ್ಬಲ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಒಂದೊಂದು ನಿದರ್ಶನಗಳು. ಎಲ್ಲಿ ಒಂದು ಪಕ್ಷದಲ್ಲಿ ಆ ಪಕ್ಷದ ಸಂಘಟನಾತ್ಮಕ ವ್ಯವಸ್ಥೆ ಗಟ್ಟಿಯಾಗಿರುತ್ತೋ ಅಲ್ಲಿ ಈ ರೀತಿಯಾದಂತಹ ಒಂದು ಅಸಂಗತಗಳು ತಲೆ ಎತ್ತಲ್ಲ. ಈಗ ಕರ್ನಾಟಕದ ಸರ್ಕಾರದ ಸಂದರ್ಭವನ್ನ ನಾವು ಅವಲೋಕನ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ನಿಮಗೆ ಮೇಲ್ನೋಟಕ್ಕೆ ಕಾಣುತ್ತೆ ಈ ಸರ್ಕಾರ ಬಹಳ ಸುಭದ್ರವಾಗಿದೆ, ಯಾಕೆಂದ್ರೆ 135+1 136 ಶಾಸಕರು ಈ ಸರ್ಕಾರದ ಬೆಂಬಲಕ್ಕೆ ಇದ್ದಾರೆ ಅಂತ. ಆದ್ರೆ ಅದೇ ಸರ್ಕಾರದಲ್ಲಿ, ಅದೇ 135-136 ಶಾಸಕರಲ್ಲಿ ಎಷ್ಟು ಬಣಗಳು ಇದೆ ಅನ್ನೋದನ್ನ ನೀವು ಲೆಕ್ಕ ಹಾಕ್ಬೇಕು. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ, ಇನ್ನೊಂದ್ ಕಡೆ ಜಾರಕಿಹೊಳಿ ಅವರ ಬಣ, ಇನ್ನೊಂದ್ ಕಡೆ ಪಕ್ಷ ನಿಷ್ಠರ ಕಾಂಗ್ರೆಸ್ ನಿಷ್ಠರ ಬಣ. ಇಷ್ಟು ಬಣಗಳ ನಡುವೆ ಇವತ್ತು ತಿಕ್ಕಾಟ ಪ್ರಾರಂಭ ಆಗಿದೆ ಅಂತ ಅವರವರಿಗೆ ಅವರವರ ಚಿಂತೆ. ಅಶೋಕ್ ಪಟ್ಟಣ ಅವ್ರು ಹೇಳಿದಂತ ಮಾತನ್ನ ನೀವು ಕೇಳಿ, ಬಹಳ ತಮಾಷೆಯಾಗಿ ಕಾಣುತ್ತೆ ನಮ್ಗೆ. ನಮಗೆಲ್ಲ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಯಾವಾಗ? 2.5 ವರ್ಷದ ನಂತರ. ಅಂದ್ರೆ 2.5 ವರ್ಷಕ್ಕೆ ಹಾಗಾದ್ರೆ ಈ ಸರ್ಕಾರ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆ ಆಗ ಉದ್ಭವ ಆಗತ್ತೆ. ಅದೇ ಹೇಳ್ತಾರೆ ಮುಖ್ಯಮಂತ್ರಿ ಬದಲಾಗ್ತಾರಲ್ಲೋ ಗೊತ್ತಿಲ್ಲ, ನಮಗೆಲ್ಲ ಅವಕಾಶ ಕೊಡ್ತಾರೆ ಅಂತ. ಇನ್ನು ಕೆಲವರು ಹೇಳ್ತಾರೆ 6 ತಿಂಗಳ ನಂತರ ಇದೆಲ್ಲ ಬದಲಾಗತ್ತೆ, 6 ತಿಂಗಳಿಗೆ ಒಂದ್ಸರ್ತಿ ಬದಲಾಯಿಸೋದಕ್ಕೆ. ನೀವು ಗ್ರಾಮ ಪಂಚಾಯತಿ ವ್ಯವಸ್ಥೆನೇ ತೆಗೆದುಕೊಳ್ಳಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ 2.5 ವರ್ಷ ಕನಿಷ್ಠ ಅವರಿಗೆ ಅವಕಾಶ ಕೊಡ್ತಾರೆ, 2.5 ವರ್ಷದ ನಂತರ ಅವ್ರನ್ನ ಬದಲಾಯಿಸ್ತಾರೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ. ಇನ್ನು ಮಂತ್ರಿಗಳನ್ನ 6 ತಿಂಗಳಿಗೆ, ವರ್ಷಕ್ಕೆ, 1.5 ವರ್ಷಕ್ಕೆ, 2 ವರ್ಷಕ್ಕೆ ಬದಲಾಯಿಸಕ್ಕಾಗತ್ತಾ? ಬದಲಾಯಿಸ್ಬೇಕಾ? ಬದಲಾಯಿಸಿದ್ರೆ ಆಡಳಿತ ವ್ಯವಸ್ಥೆ ಸರಿಯಾಗಿ ಹೋಗುತ್ತಾ? ನಾನು ಈ ಹಿಂದಿನ ಈ ಭ್ರಷ್ಟಾಚಾರದ ಆರೋಪದ ಸುದ್ದಿಯ ಸಂದರ್ಭದಲ್ಲಿ ಹೇಗೆ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಅನ್ನೋದನ್ನ ಹೇಳಿದೆ. ಅದರ ಮುಂದುವರೆದ ಭಾಗವೇ ಈ ಮಂತ್ರಿ ಸ್ಥಾನದ
ಅಧಿಕಾರ ಹಂಚಿಕೆಯ ಕಿತ್ತಾಟ ಅಂತ. ನೀವು ಕಿತ್ತಾಡ್ತಾ ಇದ್ರೆ ಆವಾಗ ಅಧಿಕಾರಿಗಳು ಇನ್ನಷ್ಟು ನೋಡಿ ಅವರು ಮೈಗಳರಾಗ್ತಾರೆ, ಅವರು ಇನ್ನಷ್ಟು ಲೇಜಿ ಆಗ್ತಾರೆ, ಆಡಳಿತ ಯಂತ್ರ ಜಡ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಜಡತ್ವಕ್ಕೆ ಜಾರುತ್ತೆ ಅಂತ. ಸೊ ಹಾಗಾದ್ರೆ 135 ಶಾಸಕರನ್ನ ಹೊಂದಿಯೂ ಈ ಸಮಸ್ಯೆ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕನಿಷ್ಠ ಪಕ್ಷ 75-80 ಶಾಸಕರು ಸೀನಿಯಾರಿಟಿ ಮೇಲೆ ನನಗೂ ಮಂತ್ರಿ ಆಗ್ಬೇಕು ಅಂತ ಕ್ಲೇಮ್ ಮಾಡೋರು ಇದ್ದಾರೆ. ನೀವು ಎಷ್ಟು ಜನರನ್ನ ಮಾಡ್ಬೋದು? 34 ಜನರನ್ನ ಗರಿಷ್ಠ ಅಂದ್ರೆ ಒಂದು ಸರ್ಕಾರದಲ್ಲಿ ಒಂದು ಬಾರಿಗೆ 34 ಜನರನ್ನ ಮಂತ್ರಿ ಮಾಡ್ಬೋದು. ಹಾಗಾದ್ರೆ ಉಳಿದ ಎರಡು ಕ್ಯಾಬಿನೆಟ್ಗೆ ಆಗುವಷ್ಟು ಶಾಸಕರು ಏನ್ ಮಾಡ್ಬೇಕು? ಅವರು ದಿನಾಲೂ ಹೀಗೆ ಮಾತಾಡ್ಕೊಂಡು ತಿರುಗ್ತಾ ಇರ್ಬೇಕು, ಇವತ್ ನನಗೆ ಅವಕಾಶ ಸಿಗುತ್ತೆ, ನಾಳೆ ಅವಕಾಶ ಸಿಗುತ್ತೆ. ಅವ್ರು ಹಾಗೆ ಹೇಳ್ಕೊಡದೆ ಹೋದ್ರೆ ಅವ್ರು ಬೆಂಬಲಿಗರೇ ಅವ್ರನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೆ, ಇವನು ಹಿಂದೆ ಹೋದ್ರೆ ನನಗೆ ಪ್ರಯೋಜನ ಇಲ್ಲಪ್ಪ, ಇವನು ಇವತ್ತಲ್ಲ ನಾಳೆನು ಇವನು ಮಂತ್ರಿ ಆಗಲ್ಲ ಅಂತ. ಸೊ ಆ ಕಾರಣಕ್ಕೆ ಈ ಹೇಳಿಕೆ ಕೊಡುವಂತ ಒಂದು ಸಂಪ್ರದಾಯ ಬೆಳೀತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ಟೇಕ್ ಆಫ್ಗೆ ತೊಡಕಾಗ್ತಾ ಇದೆ ಅಂತ. ಕಾಂಗ್ರೆಸ್ ಸರ್ಕಾರದ ಸ್ಥಿರತೆಗೆ, ಸರ್ಕಾರ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ದಿನಕ್ಕೊಬ್ರು ಮಾತಾಡ್ತಾರೆ, ಇವತ್ತು ಅಶೋಕ್ ಪಟ್ನ ಮಾತಾಡ್ತಾರೆ, ಹಿಂದೆ ರಾಯರೆಡ್ಡಿ ಮಾತಾಡಿದ್ರು, ಆನಂತರ ವಿ ಆರ್ ಪಾಟೀಲ್ ಮಾತಾಡಿದ್ರು, ಇನ್ನು ಅನೇಕರು ಗವಿಯಪ್ಪ ಮಾತಾಡ್ತಾರೆ. ಗವಿಯಪ್ಪ ಅಂತವ್ರು ಮಾತಾಡಕ್ ಶುರು ಮಾಡಿದ್ರೆ ಬಹುಶಃ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಮಾತಾಡಬಹುದು ಅಂತ ಅನ್ಸುತ್ತೆ. ಅದಕ್ಕೆ ದುರ್ಬಲವಾದಂತ ಕಾಂಗ್ರೆಸ್ ನಾಯಕತ್ವವು ಕಾರಣ ಅಂತ ನಾನು ಹೇಳುದು. ಪ್ರಾರಂಭದಲ್ಲಿ ಹೇಳಿದೆ ನೋಡಿ, ಒಂದು ಪಕ್ಷದ ಸಾಂಸ್ಥಿಕ ವ್ಯವಸ್ಥೆ ದುರ್ಬಲ ಆದ್ರೆ ಅದು ಸರ್ಕಾರದ ಮೇಲೂ ಪರಿಣಾಮ ಆಗುತ್ತೆ ಅಂತ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಬಣದ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಬಣದವರು ಕೆಲಸ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿದ್ದರಾಮಯ್ಯನವರ ಬಣದವರು ದಿನವೂ ಕತ್ತಿ ಮಸಿಯುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬಣಗಳ ನಡುವೆ ನನಗೆಲ್ಲಿ ಎಜ್ಜೆ ಸಿಗ್ತಾ ಇದೆ ಅಂತ ಅಶೋಕ್ ಪಟ್ನಂ ಅಂತವರು ನೋಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನ ಸರ್ಕಾರದ ವ್ಯವಸ್ಥೆ ನಗೆಪಾಟ್ಲಿಗೆ ಈಡಾಗ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.